ಎಸ್ ಕರ್ನಾಟಕ ನೀರಾವರಿ ನಿಗಮದ ಎಂ ಡಿ ಹುದ್ದೆ ನೇಮಕದ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೆಎನ್ಎನ್ಎಲ್ಗೆ ಅನರ್ಹ ಚೀಫ್ ಎಂಜಿನಿಯರ್ ನೇಮಕ ಪ್ರಸ್ತಾವನೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನರ್ಹ ಚೀಫ್ ಎಂಜಿನಿಯರ್ ರಾಜೇಶ್ ಅಮೀನುಬಾವಿ ನೇಮಕಕ್ಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ ರಾಜೇಶ್ ಅಮೀನು ಬಾವಿ ವಿರುದ್ಧ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಿಡಿಕಾರ್ತಾ ಇದ್ದಾರೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ನೇಮಕಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ ಸೀನಿಯಾರಿಟಿ ಲಿಸ್ಟ್ ನಲ್ಲಿ ನಲವತ್ತಾರನೇ ಸ್ಥಾನದಲ್ಲಿದ್ರು ಸೀನಿಯಾರಿಟಿ ಲಿಸ್ಟ್ ನಲ್ಲಿ ನಲ್ವತ್ತಾರನೇ ಸ್ಥಾನದಲ್ಲಿದ್ರು ರಾಜೇಶ್ಗೆ ಮಣೆ ಹಾಕಿರ್ತಕ್ಕಂಥದ್ದು ಸರಿಯಲ್ಲ ಹೇಗೆ ಮಣೆ ಹಾಕಿದ್ರಿ ಸೀನಿಯಾರಿಟಿ ಪ್ರಕಾರ ರಾಜೇಶ್ ಅಮೀನ್ ಬಾವಿ ನೇಮಕವೇ ಅಕ್ರಮವಾಗಿದೆ ಇದರಲ್ಲಿ ಹಣಬಲ ರಾಜಕೀಯ ಬಲ ಇದೆ ಹಣಬಲ ರಾಜಕೀಯ ಬಲದಿಂದ ಹುದ್ದೆಗೆಟ್ಟಿಸಿಕೊಳ್ಳಲು ಮುಂದಾಗಿದ್ದಾರೆ ರಾಜೇಶ್ ರಾಜೇಶ್ ನೇಮಕ ಪ್ರಸ್ತಾವನೆಯನ್ನ ಹಿಂದಕ್ಕೆ ತೆಗಿಬೇಕು ಇದರ ಹಿಂದೆ ಬೇನಾಮಿ ಗುತ್ತಿಗೆದಾರರು ಲಾಭಿಯನ್ನು ಮಾಡಿದ್ದಾರೆ ಕಾನೂನು ಮತ್ತು ಸಾಮಾಜಿಕ ನ್ಯಾಯ ಮೀರಿ ರಾಜೇಶ್ ನೇಮಕಕ್ಕೆ ಸಿದ್ಧತೆ ನಡೀತಾ ಇದೆ ಉತ್ತರ ಕರ್ನಾಟಕದ ಭಾಗದ ಪ್ರಭಾವಿ ನಿಗಮಕ್ಕೆ ಲಿಂಗಾಯತ ಅಧಿಕಾರಿಯನ್ನು ನೇಮಿಸಬೇಕು ಕೆಎನ್ ಎನ್ ಎಲ್ಗೆ ಲಿಂಗಾಯತ ಅಧಿಕಾರಿಯನ್ನು ಹಾಕಬೇಕು ಉತ್ತರ ಕರ್ನಾಟಕ ಶಾಸಕರು ಹೀಗಂತ ಒತ್ತಾಯಿಸ್ತಾ ಇದ್ದಾರೆ ನಾಲ್ಕು ನಿಗಮಗಳಲ್ಲಿ ಲಿಂಗಾಯತ ಅಧಿಕಾರಿಗಳಿಗೆ ಅವಕಾಶವೇ ಇಲ್ಲ ಅರ್ಹತೆ ಇಲ್ಲದಿದ್ರು ಸಹ ರಾಜೇಶ್ಗೆ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿ ಮತ್ತು ಬಿಲ್ ಉಸ್ತುವಾರಿಯನ್ನು ನೀಡಲಾಗಿದೆ ಅರ್ಹರಿಗೆ ಹುದ್ದೆ ತಪ್ಪಿಸಲು ಪ್ರಮೋಷನ್ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿದೆ ರಾಜೇಶ್ ನೇಮಕದ ವಿರುದ್ಧ ಅಧಿಕಾರಿಗಳು ಮತ್ತು ಶಾಸಕರು ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಿರ್ತಕ್ಕಂತಹ ಪತ್ರ ಈಗ ನನ್ನ ಕೈನಲ್ಲಿದೆ ಜಲಸಂಪನ್ಮೂಲ ಇಲಾಖೆಯ ಅಧೀನದ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಸೇವಾ ಅರ್ಹತೆ ಇಲ್ಲದ ಅಧಿಕಾರಿಯನ್ನು ನೇಮಿಸ್ತಾ ಇರುವ ಬಗ್ಗೆ ಅಂತ ಹೇಳ್ತಾ ಈ ಒಂದು ಪತ್ರವನ್ನ ಬರೆಯಲಾಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ಪತ್ರವನ್ನ ಬರೆಯಲಾಗಿರುವಂಥದ್ದು ಈ ಪತ್ರದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ ಶ್ರೀ ರಾಜೇಶ್ ಅಮ್ಮನಬಾವಿ ಮುಖ್ಯ ಅಭಿಯಂತರರು ಕರ್ನಾಟಕ ನೀರಾವರಿ ನಿಗಮ ಉತ್ತರ ವಲಯ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಇವರನ್ನ ಶ್ರೀ ಮಲ್ಲಿಕಾರ್ಜುನ ಗುಂಗೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ಬೆಂಗಳೂರು ಇವರು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ವಯೋ ನಿವೃತ್ತಿಯಿಂದ ತೆರಗಾವ ತೆರವಾಗುವ ಜಾಗಕ್ಕೆ ವರ್ಗಾಯಿಸಲು ಸೂಚಿಸಿದೆ ಅನ್ನೋದು ಇದು ಬಂದು ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆಯ ಒಂದು ಆದೇಶದ ಪ್ರತಿ ಇದು ಆದರೆ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬರೆದಿರ್ತಕ್ಕಂಥ ಒಂದು ಪತ್ರ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಟಿಪ್ಪಣಿಯಲ್ಲಿ ಪ್ರಧಾನ ಇಂಜಿನಿಯರ್ ಆದಂತಹ ಶ್ರೀ ಮಲ್ಲಿಕಾರ್ಜುನ ಗುಂಗೆ ಅವರ ವಯೋನಿವೃತ್ತಿಯಿಂದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತೆರವಾಗ್ತಾ ಇರುವಂತಹ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಶ್ರೀ ರಾಜೇಶ್ ಅಮ್ಮನಬಾವಿ ಮುಖ್ಯ ಇಂಜಿನಿಯರ್ ಅವರನ್ನು ನೇಮಕ ಮಾಡಲು ಸೂಚಿಸಿರುತ್ತಾರೆ ಆದರೆ ಸದರಿ ಮುಖ್ಯ ಇಂಜಿನಿಯರ್ ಅವರು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಮುಖ್ಯ ಇಂಜಿನಿಯರ್ ಹುದ್ದೆಗೆ ಬಡ್ತಿ ಹೊಂದಿದ್ದು ಇಲಾಖೆಯಲ್ಲಿ ಅತ್ಯಂತ ಕಿರಿಯ ಮುಖ್ಯ ಇಂಜಿನಿಯರ್ ಆಗಿರ್ತಾರೆ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯು ಪ್ರಧಾನ ಇಂಜಿನಿಯರ್ ಶ್ರೇಣಿಯ ಹುದ್ದೆಯಾಗಿದ್ದು ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯು ಪ್ರಧಾನ ಇಂಜಿನಿಯರ್ ಶ್ರೇಣಿಯ ಹುದ್ದೆಯಾಗಿದ್ದು ಸದರಿ ಅಧಿಕಾರಿಗೆ ಪ್ರಧಾನ ಎಂಜಿನಿಯರ್ ಹುದ್ದೆಗೆ ಪದೋನ್ನತಿ ಹೊಂದಲು ಅವಶ್ಯವಾದಂತಹ ಕನಿಷ್ಠ ಸೇವಾ ಅರ್ಹತೆ ಸಹ ಇರೋದಿಲ್ಲ ಸದರಿ ನೇಮಕಾತಿಯನ್ನ ಮಾಡಿದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಕರ್ನಾಟಕ ಎಂಜಿನಿಯರಿಂಗ್ ಸೇವೆಗೆ ನಡೆಸಲಾಗುವ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗ್ರೂಪ್ ಎ ವೃಂದದ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಾಗಿ ನೇಮಕಗೊಂಡು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲುಗಳಲ್ಲಿ ನಿಯಮ ನಲವತ್ತೆರಡರ ಅಡಿ ಮುಖ್ಯ ಇಂಜಿನಿಯರ್ಗಳಿಗೆ ಪದೋನ್ನತಿ ಹೊಂದಿ ಕಾರ್ಯನಿರ್ವಹಿಸುತ್ತಿರುವಂಥ ನಲವತ್ತೊಂದು ಮುಖ್ಯ ಇಂಜಿನಿಯರ್ಗಳ ಸೇವಾ ಹಿರಿತನವನ್ನು ಉಲ್ಲಂಘಿಸಿದಂತಾಗುತ್ತೆ ಸೊ ಹಾಗಾಗಿ ಈ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹಿರಿಯ ಅಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಅಂದರೆ ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ E yes assim no.